ಬುದ್ಧಿಮಾಂದ್ಯತೆ ಇದ್ದಂಥ ಮಕ್ಕಳಲ್ಲಿ ತಂದೆ ತಾಯಿ ಇಲ್ಲದಂಥ ಮಕ್ಕಳಿದ್ದಾವೆ. ಮತ್ತು ಎಲ್ಲ ಮಕ್ಕಳು ನಮ್ಮ ಮಾತುಗಳನ್ನು ಕೇಳ್ತವೆ. ಆಹಾರ ಧಾನ್ಯಗಳನ್ನು ಏನಾದರೂ ಕೊಡ್ಬೋದು ಮಕ್ಕಳಿಗೆ, ಹೊಸದಾದ ಅವರಿಗೆ ಯಾರಿಗೆ ಕೆಲವೊಂದು ಮಕ್ಕಳು ಅನಾಥ ಮಕ್ಕಳಿದೆ ಅವರಿಗೆ ಬಟ್ಟೆಗಳನ್ನು ಕೊಡ್ಬೋದು. ವಿಶೇಷವಾಗಿ ನಾವಿವತ್ತು ಹಿಡಕಲ್ ಡ್ಯಾಮ್ ಹತ್ರ ಇರುವಂತಹ ಶ್ರೀ ಭೂತನಾನ ವಿಕಾಸ ಶಿಕ್ಷಣ ಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ವಿಶೇಷ ಶಾಲೆಗೆ ನಾವು ಇವತ್ತು ವಿಜಿಟ್ ಮಾಡ್ತೇವೆ. ಬನ್ನಿ, ಆ ವಿಶೇಷ ಮಕ್ಕಳ ಆ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಂತ ಮುಖ್ಯಸ್ಥರನ್ನ ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ, ಈ ಹೇಗೆ ಹುಟ್ಟುಕೊಳ್ತು ಇದು ಶಿಕ್ಷಣ ಸಂಸ್ಥೆ? ಸರ್, ಇದು 1993 ನಿರ್ವನಟ್ಟಿ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಕೊಂಡು ಸರ್, ಅಲ್ಲಿ ಹಳ್ಳಿಯ ಮುಖಂಡರೆಲ್ಲ ಸೇರಿಕೊಂಡು ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ ಸರ್. 2000 ವಿಷಯದಲ್ಲಿ ಹಿಡ್ಕಲ್ ಡ್ಯಾಮ್ದ ಇಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ದ ಬಾಡಿಗೆ ಕಟ್ಟಡದಲ್ಲಿ ನೀಡ್ತಾ ಇದೆ. ಕರ್ನಾಟಕ ಸರ್ಕಾರದ ಮಹಿಳಾ ಮಕ್ಕಳ ಇಲಾಖೆ ಅಡಿಯಲ್ಲಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಡಿಯಲ್ಲಿ ಈಗ ಈ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀವಿ ಸರ್. ಸರ್, ಎಷ್ಟು ಜನ ಮಕ್ಕಳು ಇದ್ದಾರೆ ಸರ್ ಇಲ್ಲಿ? ಒಂದು 100 ಜನ ಮಕ್ಕಳು ಇದ್ದಾರೆ ಸರ್. ಪಂಚಮಿ ನಿಮಿತ್ತ ಒಂದು 20-30 ಮಕ್ಕಳು ಹೋಗಿದ್ದಾರೆ. ಈ ಸದ್ಯದಲ್ಲಿ 70 ಮಕ್ಕಳು ಇದ್ದಾರೆ, ಹಾಜರಿದ್ದಾರೆ. ಮನೆಯಲ್ಲಿ ಮೇಂಟೈನ್ ಮಾಡಕ್ ಆಗದಿರೋಂಥ ಮಕ್ಕಳನ್ನ ಇಲ್ಲಿ ನೀವು ಟ್ರೀಟ್ ಮಾಡ್ತೀರಾ? ಹಾಗೇನಿಲ್ಲ ಸರ್. ಬುದ್ಧಿಮಾಂದ್ಯ ಮಕ್ಕಳತ್ತಂದ್ರೆ ಬುದ್ಧಿ ವಿಕಲಚೇತನ ಮಕ್ಕಳಿಗೆ ಯಾವುದೇ ರೀತಿ ವೈದ್ಯಕೀಯ ಚಿಕಿತ್ಸೆ ಇರೋದಿಲ್ಲ. ಅವರಿಗೆ ಸಾಮಾನ್ಯವಾಗಿ ತರಬೇತಿ ಕೊಟ್ಟಾಗ ಮಾತ್ರ ಅವರು ಬೌದ್ಧಿಕವಾಗಿ ಸುಧಾರಣೆ ಆಗ್ತಾರೆ. ಸಾಮಾನ್ಯ ಈಗ 12-14 ವರ್ಷದ ಮಗುವಿನ ಬುದ್ಧಿಯ ಮಟ್ಟ 5-6 ವರ್ಷ ಇರ್ತದೆ. ನಾವು 5-6 ವರ್ಷ ಮಗುವಿಗೆ ಬುದ್ಧಿಯ ಮಟ್ಟ ಯಾವ ಲೆವೆಲ್ ಇರ್ತದೆ ಅದೇ ರೀತಿ ಅವರಿಗೆ ಶಿಕ್ಷಣ, ತರಬೇತಿ ಮತ್ತು ವೃತ್ತಿ ಕೌಶಲ್ಯಗಳನ್ನು ಹಂತ ಹಂತವಾಗಿ ಕೊಡ್ತೀವಿ. 6ನೇ ವರ್ಷದಿಂದ 25ನೇ ವರ್ಷವರೆಗೂ ನಾವು ಮಕ್ಕಳನ್ನ ಇಲ್ಲಿ ತಗೊಳ್ತೀವಿ. ಎಷ್ಟು ಜನ ಟೀಚರ್ಸ್ ಇದ್ದಾರೆ? ಸುಮಾರು 12 ಜನ ಟೀಚರ್ಸ್ ಇದ್ದಾರೆ. ಯಾಕಂದರೆ ಮಕ್ಕಳ ಇದು ತಕ್ಕಂಗೆ 1:7 ಒಬ್ಬ ಶಿಕ್ಷಕರಿಗೆ 7 ಮಕ್ಕಳು ಇರ್ತಾರೆ. ಅಂದರೆ ಇಷ್ಟೇ ಜನ ಜನರನ್ನ ನಾವು ಟೀಚ್ ಮಾಡ್ಬೇಕಂತ ಇರ್ತದೆ, 7 ಮಕ್ಕಳಿಗೆ ಒಬ್ಬ ಟೀಚರ್ಸ್. ಸರ್, ಹೇಗೆ ಅನಿಸ್ತಾ ಇದೆ ಇದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ? ಏನಿಲ್ಲ, ಒಂದು ರೀತಿ ಫಸ್ಟ್ಗೆ ಬಂದಾಗ ನಾವೇನಪ್ಪ ಇಂಥ ಫೀಲಿಂಗ್ ಬಂದ, ಈಗ ನಿಜವಾಗ್ಲೂ ನಮಗೆ ಸಿಕ್ಕದು ಅಂದರೆ ನಮಗೆ ಏನೋ ದೇವರು ಕೊಟ್ಟಂಥ ವರ ಅಂತ ಅನ್ಕೊಳ್ತೀವಿ. ಒಳ್ಳೆ ರೀತಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಎಲ್ಲರ ಒಂದು ಸಮಾಜದ ಸಹಾಯ ಮತ್ತು ಒಂದು ಶ್ರೀಗಳ ಆಶೀರ್ವಾದ ಹಿಂಗೆ ಇರುವಾಗ ಮತ್ತೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸಹಾಯ, ಎಲ್ಲ ಶಿಕ್ಷಕರ ಸಹಾಯದಿಂದ ಒಳ್ಳೆ ರೀತಿ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಸಿಬ್ಬಂದಿ ವರ್ಗ ಹೆಂಗೆ ಕೆಲಸ ನಿರ್ವಹಿಸ್ತಾರೆ? ಅತ್ಯಂತ ಉತ್ತಮವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತದೆ ಸರ್. ಟೋಟಲ್ ಆಗಿ ಕೆಲವೊಬ್ರು ಏನ್ ಹೇಳ್ತಾರೆ ಸರ್, ಇವಾಗ ಹುಡುಗರು ಮಾತು ಕೇಳಂಗಿಲ್ಲ, ಹಿಂಗೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ ತಲೆನೋವು ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ. ಅಂತವ್ರಿಗೆ ನೀವು ಹೇಳುವಂತ ಒಂದು ಮಾತೇನಂತ? ಇಲ್ಲ ಸರ್, ಇದು ಬುದ್ಧಿ ಮಟ್ಟ ಕಡಿಮೆ ಇರ್ತದೆ ಹೊರತಾಗಿ ಇವು ಬೌದ್ಧಿಕ ಅಸಮರ್ಥರಲ್ಲ. ಅಂದ್ರೆ ಮೆಂಟಲ್ ಇಲ್ನೆಸ್ ಬೇರೆ, ಮೆಂಟಲ್ ರಿಟಾರ್ಡೇಷನ್ ಬೇರೆ. ಮೆಂಟಲ್ ಇಲ್ ನಮ್ಮ ಸಮಾಜ ಹೆಂಗ್ ತಿಳ್ಕೊಂಡಿದೆ ಅಂದ್ರೆ ಮೆಂಟಲ್ ಇಲ್ನೆಸ್ ಅನ್ನ ಮೆಂಟಲ್ ರಿಟಾರ್ಡೇಷನ್ ಅಂತ ತಿಳ್ಕೊಂಡಿದೆ. ಬೌದ್ಧಿಕ ಮಟ್ಟ ಕಡಿಮೆ ಇರುವವರು ಮತ್ತು ಮಾನಸಿಕ ಅಸ್ವಸ್ಥರು ವ್ಯತ್ಯಾಸ ಇದೆ ಸರ್. ಮಾನಸಿಕ ಅಸ್ವಸ್ಥರು ಅವ್ರ ಮನೆಯಲ್ಲಿ ಏನು ಹೇಳಿದ್ ಕೇಳೋದಿಲ್ಲ. ಮತ್ತೆ ಈ ಮಕ್ಕಳು ಸಹಿತ ಮನೆಯಲ್ಲಿ ಹೋದ್ರೆ ನಾವು ತಂದೆ ತಾಯಿ ಮಾತುಗಳನ್ನು ಕೇಳೋದಿಲ್ಲ. ಇಲ್ಲಿ ಪ್ರತಿ ಮಗುವನ್ನು ಸಹಿತ ನಾವು ಟ್ರೈನ್ ಮಾಡಿದ ಒಂದು ವರ್ಷದಲ್ಲಿ ಎಲ್ಲಾ ಕೌಶಲ್ಯಗಳನ್ನು ಕಲಿತದೆ ನಮ್ಮ ಪ್ರಕಾರ. ಅಂದ್ರೆ ಅವರ ಮೆಂಟಾಲಿಟಿ ಪ್ರಕಾರ ಸಾಧಾರಣವಾದ ಕೌಶಲ್ಯಗಳನ್ನು ಕಲಿತದೆ ಮತ್ತೆ ಎಲ್ಲಾ ಮಕ್ಕಳು ನಮ್ಮ ಮಾತುಗಳನ್ನು ಕೇಳ್ತವೆ. ಸರ್, ಏನಂದ್ರೆ ಇವಾಗ ಇದಕ್ಕೆ ಹುಟ್ಟುಹಬ್ಬಗಳು ಜಾಸ್ತಿ ಆಗ್ತಾ ಇದಾವೆ, ಸೊ ತುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಇಂಥ ಸ್ಕೂಲ್ಗೆ ಬರ್ತಿರ್ತಕ್ಕಂಥ ಏನು ಸಂಖ್ಯೆಗಳು ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ? ಇಲ್ಲ ಸರ್, ಸಾಕಷ್ಟು ಜನ ಬರ್ತಾರೆ. ಆದರೆ ನಾವು ಯಾವ ಯಾಕಂದರೆ ಈ ವಿಶೇಷ ಮಕ್ಕಳಿಗೆ ಹುಟ್ಟುಹಬ್ಬಗಳನ್ನ ಶಾಲೆಗಳಲ್ಲಿ ಆಚರಿಸಬಾರ್ದು ಅಂತ ಸರ್ಕಾರದ ಒಂದು ನಿಯಮ ಇದೆ. ಹೀಗಾಗಿ ನಾವು ಜಾಸ್ತಿ ಯಾರನ್ನು ಹುಟ್ಟುಹಬ್ಬದ ಆಚರಣೆಗೆ ಆಹ್ವಾನ ಮಾಡ್ಕೊಳ್ಳೋದಿಲ್ಲ. ಮಕ್ಕಳೊಂದಿಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಕಳೆದು ಅವ್ರು ಏನಾದರೂ ಸಿಹಿ ತಿಂಡಿಗಳನ್ನು ಕೊಟ್ಟು ಹೋಗ್ಬೋದು ಅಷ್ಟೇ. ಹುಟ್ಟುಹಬ್ಬ ದಿನ ವಿಶೇಷವಾಗಿ ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಂಗಿಲ್ಲ ಅವರು. ಸೊ ಏನಾದ್ರು ನಾವು ಇಂಥ ಮಕ್ಕಳಿಗೆ ಕೊಡ್ಬೋದು ಅಂದ್ರೆ ಏನೇನು ತರಬಹುದು ಸರ್? ಆಹಾರ ಧಾನ್ಯಗಳನ್ನು ಏನಾದರೂ ಕೊಡ್ಬೋದು ಮಕ್ಕಳಿಗೆ, ಹೊಸದಾದ ಅವ್ರಿಗೆ ಯಾರಿಗೆ ಕೆಲವೊಂದು ಮಕ್ಕಳು ಅನಾಥ ಮಕ್ಕಳಿದೆ ಅವರಿಗೆ ಬಟ್ಟೆಗಳನ್ನು ಕೊಡ್ಬೋದು. ಮತ್ತೆ ಏನಾದರೂ ಸರ್ ಬುದ್ಧಿಮಾಂದ್ಯ ಅಷ್ಟೇ ಅಲ್ಲದೆ ಅನಾಥ ಮಕ್ಕಳು ಸಹಿತ ಬುದ್ಧಿಮಾಂದ್ಯತೆ ಇದ್ದಂಥ ಮಕ್ಕಳಲ್ಲಿ ತಂದೆ ತಾಯಿ ಇಲ್ಲದಂಥ ಮಕ್ಕಳಿದ್ದಾವೆ. ಓಕೆ, ತಮ್ಮ ಮಾಹಿತಿಗೆ ಧನ್ಯವಾದಗಳು ಸರ್. ವಿಜಯ ಕುಮಾರ್ ಸಂಸ್ಥೆ ಬೆಳಿಗ್ಗೆ ಆದಷ್ಟು ನಿಮಗೆ ಹೆಚ್ಚು ಶಕ್ತಿಯನ್ನು ಕೊಡಲಿಂತ ಆ ದೇವರನ್ನ ನಾವು ಬೇಡ್ಕೊತೀವಿ. ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದು ವಿಶೇಷವಾದಂತಹ ವಿಡಿಯೋ ಐತೆ. ನೀವು ತುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಇಂಥ ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ಶಾಲೆಗಳಿಗೆ ಬಂದು ನೀವು ಆ ಮನೆ ಮನೆಯೆಲ್ಲ ಕರ್ಕೊಂಡ್ಬಂದು ಇಂಥಲ್ಲಿ ತೋರಿಸಿದ್ರೆ ಅವ್ರ ಮನೆಯಾಗ ಕಿರಿಕಿರಿ ಮಾಡೋದು ಸ್ವಲ್ಪ ತಪ್ಪಾಗ್ತದೆ. ಯಾಕಂದ್ರೆ ನಿಜವಾದ ಜೀವನವನ್ನ ನಾವು ಇಲ್ಲಿ ನೋಡ್ತೀವಂತ ಮಾತನ್ನ ಹೇಳ್ತಾ ಧನ್ಯವಾದಗಳು. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.